ಮೀಸಲಾತಿನೇ ತೆಗೆದು ಹಾಕ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ. ಇದನ್ನು ದಲಿತರು ವಿಚಾರ ಮಾಡಬೇಕು. ಬಿ ಜೆ ಪಿ ಮ್ಯಾಗ ಅಪೋದು ಕೊಡ್ತಿದ್ರಲ್ಲ, ಬಿ ಜೆ ಪಿ ಬಂದರೆ ಮೀಸಲಾತಿ ತೆಗೆದು ಹಾಕ್ತಾರೆ, ದಲಿತರ ಹಕ್ಕಕ್ಕೆ ಕಸ್ಕೋತಾರೆ, ಸಂವಿಧಾನ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರು. 10 ವರ್ಷ ಆಯಿತು ನರೇಂದ್ರ ಮೋದಿಯವರು, ಹಿಂದೆ 6.5 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದರು, ಸಂವಿಧಾನಕ್ಕೆ ಏನಾದ್ರು ನಾವು ಟಚ್ ಮಾಡಿದ್ದೀವಿ. ಇವತ್ತು ಅಂಬೇಡ್ಕರ್ ಅವರ ಹುಟ್ಟಿದ ಊರಿನಿಂದ ಹಿಡಿದು ಲಂಡನ್ದಲ್ಲಿ ಕಲ್ತಂಥ ಅವರ ಮನೆ ಮತ್ತು ಅವರ ಅಂತ್ಯಕ್ರಿಯೆ ಆದಂಥ ಚೌಪಾಟಿ ಮುಂಬೈ, ಇವತ್ತೇನಾರೆ ಮತ್ತು ದಿಲ್ಲಿಯಲ್ಲಿ ಅವರ ಜೀವನದ ಕೊನೆಯ ದಿವಸಗಳನ್ನು ಕಳೆದಂಥ ಮನೆಯನ್ನು ಇವತ್ತು ಸ್ಮಾರಕ ಭವನ ಮಾಡಿದ್ದು ನರೇಂದ್ರ ಮೋದಿಯವರು. ಇವತ್ತು ಅಮೇರಿಕಾದಲ್ಲಿ ಹೋಗಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಯಾರು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಜಾತಿ ಇದನ್ನು ಮಾಡಿ ಸಮೀಕ್ಷೆ ಮಾಡ್ತೀನಿ ಅಂತಾನೆ. ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವನು ಯಾವ ಜಾತಿಯಾಗಿ ಹುಟ್ಟ್ಯಾನೋ ಅನ್ನೋದು. ಅವನು ಸಾಬ್ರಿಗೆ ಹುಟ್ಟ್ಯಾನೋ ಕ್ರಿಶ್ಚಿಯನ್ರಿಗೆ ಹುಟ್ಟ್ಯಾನೋ ಅದೇ ಇನ್ನೂ ಅದು ತನಿಖೆ ಆಗಬೇಕಾಗಿತ್ತು. ಮತ್ತು ಅವನು ಬ್ರಾಹ್ಮಣ ಹಿಂದೂ ಯಾವ ಬ್ರಾಹ್ಮಣ ತಿಳ್ಕೊತಾನೋ. ನಾನು ಜನಿವಾರ ಹಾಕೋ ಬ್ರಾಹ್ಮಣ ಅದು ಎಲ್ಲಿ ಬರ್ತದೆ? ಅವ್ರ ಅಪ್ಪ ಬೇರೆ, ಅವ್ರ ಅವ್ವ ಬೇರೆ, ಅವ್ವ ಇಟ್ಲೇಕಿ ಅಪ್ಪ ಎಲ್ಲಿ ಮೊಘಲ್ರ ಕೈಯಾಗ ಕೆಲಸ ಮಾಡೋದಂಥವ್ನ ಮರಿಮಮ್ಮ ಮಗ ಎಲ್ಲ ಕಂಟ್ರಿ ಪುಸ್ತೂಲ್ ಇದ್ದಂಗೆ. ಇಲ್ಲಿ ಇಂಡಿಯಾ ಕಂಟ್ರಿ ಪುಸ್ತೂಲ್ ಅದು ಸಿಕ್ತಿದ್ದು ಹಿಂದಕ್ಕೆ. ಹಂಗೆ ಇದು ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ. ಆ ರಾಹುಲ್ ಗಾಂಧಿಯಿಂದ ಏನೂ ಉದ್ಧಾರ ಆಗೋದಿಲ್ಲ. ಮೀಸಲಾತಿ ಬಗ್ಗೆ ದಲಿತರು ಯಾಕೆ ಮಾತಾಡಲಾಗ್ಯಾರ? ಈಗ ಹಿಂದುಳಿದವ್ರು ಮೀಸಲಾತಿ ತೆಗಿತೀನಿ ಆಗ್ತದೆ ನಾನು ಈಗ ಮಾತಾಡಬೇಕಲ್ಲ. ನಮಗೆ ಹೇಳ್ತಿದ್ರಲ್ಲ ಬಿ ಜೆ ಪಿ ಅವ್ರು ಬಂದ್ರೆ ಹಂಗೆ ಆಗ್ತೈತಿವಿ. ನಾವು ಇನ್ನೂ ಗಟ್ಟಿ ಮಾಡ್ತೀವಿ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಬಡವರಿಗೆ ಕೊಡ್ತೀವಿ. ಯಾರು ಇನ್ನೂ ಸಾವಿರಾರು ವರ್ಷಗಳನ್ನು ತುಳಿತಿಕೊಳ್ಳೋದು ಆ ಸಮುದಾಯಗಳನ್ನು ನಾವು ಎಂದು ಕೈ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಲದ್ದಿ ಜೀವಿಗಳ್ರಿ, ಅವರೆಲ್ಲ ಪೇಮೆಂಟ್ ಗಿರಾಕಿಗಳು ತಿಳಿಯಲ್ಲ. ಅವರು ಎಂದೆಂದು ದೇಶದ ಸಲುವಾಗಿ ಅವರು ಎಂದೆಂದು ಮಾತಾಡೋದಿಲ್ಲ. ಅದು